ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹಳ್ಳಿ ಶೈಲಿಯಲ್ಲಿ ಜಜ್ ಮೂಲಂಗಿ ಸಾರು. ಬಿಸಿ ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ, ಮಾಡೋದು ಕೂಡ ತುಂಬಾನೇ ಸುಲಭ. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದು 3 ಜನಕ್ಕೆ ಈ ರೆಸಿಪಿ ಸಾಕಾಗುತ್ತೆ. 3 ಒಣಮೆಣಸಿನಕಾಯಿ, ಗುಂಟೂರು ಒಣಮೆಣಸಿನಕಾಯಿನ ಉಪಯೋಗ ಮಾಡ್ತಾ ಇದ್ದೀನಿ, ಖಾರ ಚೆನ್ನಾಗಿರತ್ತಂತ. ಅಥವಾ ಬ್ಯಾಡಗಿ ಒಣಮೆಣಸಿನಕಾಯಿ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಅದು, ಅಥವಾ ಯಾವ್ದು ಮನೇಲಿದೆ ಅದನ್ನ ಉಪಯೋಗ ಮಾಡಿ. ಹಸಿರು ಮೆಣಸಿನಕಾಯಿ 4-5 ಮುರಿದು ಸೇರಿಸ್ಕೋಬೇಕು, ಇಲ್ಲಾಂದ್ರೆ ಸಿಡಿಯತ್ತೆ. ಬೆಳ್ಳುಳ್ಳಿ ಎಸಳು ಸುಮಾರು 1-2 ಪುದೀನ ಸೊಪ್ಪು ಸುಮಾರು 1-8 ಸ್ವಲ್ಪ ಹುಣಸೆ ಹಣ್ಣು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು 1-2 ಹುರ್ಕೋಬೇಕು. 2 ಸಾಕಾಗುತ್ತೆ. 2 ಆದ್ಮೇಲೆ 50 ಹುರಿಗಡ್ಲೆ ಅಥವಾ 1 ಅದೇ ಕಪ್ ಅಲ್ಲಿ 1 ಕಾಯಿ ಚೂರುಗಳು ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು, ಅಥವಾ ತೆಂಗಿನಕಾಯಿನ ತುರಿದು ಕೂಡ ಉಪಯೋಗ ಮಾಡಬಹುದು. ನಿಮ್ಗೆ ಯಾವ ರೀತಿ ಸುಲಭ ರೀತಿಯಾಗಿ ಉಪಯೋಗ ಮಾಡಿ. ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು 1-2 ಹುರ್ಕೋಬೇಕು ಸಣ್ಣ ಉರಿಯಲ್ಲಿ. 2 ಆದ್ಮೇಲೆ 1/2 ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ರುಬ್ಕೋಬೇಕು. ತುಂಬಾನೇ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ನೀರು. ಕಡಿಮೆ ನೀರು ಹಾಕಿ ರುಬ್ಕೊಂಡ್ರೆ ಬೇಗನೆ ನುಣ್ಣಗಾಗುತ್ತೆ, ರುಬ್ಬಿದ್ದಾಗಿದೆ. ಇದ್ರ ಕನ್ಸಿಸ್ಟೆನ್ಸಿ ತೆಳುವಾಗಿದ್ರೆ ಅನ್ನ ಮತ್ತೆ ರಾಗಿ ಮುದ್ದೆ ಜೊತೆಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅಥವಾ ಗಟ್ಟಿಯಾಗಿ ಬೇಕನ್ನಂಗಿದ್ರೆ ಕಡಿಮೆ ನೀರು ಹಾಕಿ ರುಬ್ಕೋಬಹುದು. ಇದು ಜಜ್ಜಿಟ್ಕೊಂಡಿರೋ ಮೂಲಂಗಿ. ಒಂದು ದೊಡ್ಡ ಮೂಲಂಗಿನ ಉಪಯೋಗ ಮಾಡಿದ್ದೆ. ಒರಳಲ್ಲಿ ಹಾಕಿ ಮೂಲಂಗಿನ ಜಜ್ಕೋಬಹುದು, ಅಥವಾ ತುರಿದು ಕೂಡ ಉಪಯೋಗ ಮಾಡಬಹುದು. ಚೆನ್ನಾಗಿ ಕಲಿಸ್ಕೋಬೇಕು. ಕೊನೆಯಲ್ಲಿ ಒಗ್ಗರಣೆ, ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿರತ್ತೆ. ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ, ಮಾಡೋದು ಸುಲಭ. ರಾಗಿ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.